ವಿ ನ್ಯೂಸ್ ಚಾನೆಲ್ಗೆ ಈಗ 20ನೇ ವರ್ಷದ ಸಂಭ್ರಮ. ಹುಕ್ಕೇರಿ ನಗರದಲ್ಲಿ ತಾಲೂಕಾ ಮಟ್ಟದ ರಾಷ್ಟ್ರೀಯ ಮತದಾರ ದಿನಾಚರಣೆ ಹಾಗೂ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕಾ ಆಡಳಿತ, ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಯವಾದಿಗಳ ಸಂಘ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಹುಕ್ಕೇರಿಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾದ ಕಿರಿಯ ನ್ಯಾಯಾಧೀಶ ಅಂಬಣ್ಣ ಕೆ, ಬಿಇಒ ಮೋಹನ್ ದಂಡಿನ್, ಸಿಡಿಪಿಒ ಮಂಜುನಾಥ್ ಪರ್ಸನ್ ಅವರ್, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಆರ್ಪಿ ಚೌಗಲ, ಕೃಷಿ ಅಧಿಕಾರಿ ಮಹಾದೇವ್ ಪಟಗುಂದಿ, ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್, ಪರಿಶಿಷ್ಟ ವರ್ಗದ ಕಲ್ಯಾಣ ಅಧಿಕಾರಿಗಳಾದ ಬಿಎಂ ನಾಗನೂರಿ, ಮಹಾಂತೇಶ್ ಊರೊಳಗಿನ್ ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್, ಆಧುನಿಕ ಜಗತ್ತಿನ ನೂತನ ವಿದ್ಯಮಾನಗಳಿಗೆ ನಮ್ಮ ಯುವ ಜನಾಂಗ ಬಲಿಯಾಗುತ್ತಿದ್ದಾರೆ. ಮಕ್ಕಳು ಸ್ಮಾರ್ಟ್ಫೋನ್ಗಳ ಬಳಕೆಯಿಂದ ಸೈಬರ್ ಕ್ರೈಮ್ಗಳು ಹೆಚ್ಚಾಗುತ್ತಿವೆ. ಇದರಿಂದ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ಡ್ರಗ್ಸ್ ಮಾಫಿಯಾ ಮೊದಲಾದ ಅಪರಾಧಗಳು ನಡೆಯುತ್ತಿವೆ. ಕಾರಣ, ಇದಕ್ಕೆ ಕಡಿವಾಣ ಹಾಕುವುದು ಅವಶ್ಯವಾಗಿದೆ. ಅದರಂತೆ ರೋಗಗಳನ್ನು ತಡೆಗಟ್ಟಲು ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಹಾಗೂ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಮತ ಚಲಾಯಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ನಂತರ ಮತದಾರರ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕ ಆರ್ಎ ಚಟ್ನಿ, ನ್ಯಾಯವಾದಿಗಳಾದ ಆಶಾ ಶಿಂಗಾಡಿ, ಭೀಮಸೇನ್ ಬಾಗಿ, ಎಂಎಂ ಬಾಲ್ದಾರ್, ಶ್ರೀಶೈಲ್ ಹಿರೇಮಠ್, ಶಶಿಕಾಂತ್ ಹೆಗಡೆ, ವಿವಿಧ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ರಾಷ್ಟ್ರದ ಒಂದು ದೃಷ್ಟಿಕೋನದಿಂದ ನಾವು ಹೆಣ್ಣು ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಈ ಬಗ್ಗೆ ಅದರ ಒಂದು ಪ್ರಭಾವ ಅಂದ್ರೆ ಅದೊಂದು ಎಫೆಕ್ಟ್ ಮುಂದೆ ಮೂರ್ನಾಲ್ಕು ವರ್ಷಗಳ ನಂತರ ಆಗೋ ಒಂದು ಚಾನ್ಸಸ್ ಇದೆ. ಯಾಕೆ ನಾ ಈ ಮಾತು ಹೇಳಿದ್ರೆ ಅಂದ್ರೆ ಈಗ ಹಿಂದಾಗ್ತಾ ಇದ್ದಂತ ಅಫೆನ್ಸ್ಗಳು ಅವು ಕಡಿಮೆ ಆಗ್ತಿದ್ದಾವೆ, ಆದರೆ ಈಗ ಹೊಸದಾಗಿ ಒಂದು ಅಪರಾಧ ಬರ್ತಾ ಇದೆ, ಅದು ಸೈಬರ್ ಕ್ರೈಮ್ಸ್ ಅಂತ. ತಮಗೆಲ್ಲ ಗೊತ್ತಿದ್ದಂಗ ಮಕ್ಕಳಿಗೆ ನೀವು ಸ್ಮಾರ್ಟ್ ಫೋನ್ಗಳನ್ನ ಕೊಡಿಸ್ತಾ ಇದ್ದೀರಿ. ಆ ಒಂದು ಸ್ಮಾರ್ಟ್ ಫೋನ್ಗಳಿಗೆ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ. ಆ ಒಂದು ಸ್ಮಾರ್ಟ್ ಫೋನ್ ಆಪರೇಟ್ ಮಾಡಬೇಕಾದ್ರೆ ಎಂತೆಂತ ಜನ ವ್ಯಕ್ತಿಗಳು ಹೆಣ್ಣು ಮಕ್ಕಳಿಗೆ ಪರಿಚಯ ಆಗ್ತಾರ, ಅವ್ರು ಏನ್ ಮಾಡ್ತಾರ ಆ ಒಂದು ಸ್ಮಾರ್ಟ್ ಫೋನ್ನಲ್ಲಿ, ಯಾವ ಸೈಟ್ಗಳನ್ನ ಹುಡುಕ್ತಾರ, ಯಾವ ವೆಬ್ಸೈಟ್ಗೆ ಹೋಗ್ತಾರ, ಏನ್ ಮಾಡ್ತಾರ ಅನ್ನೋದನ್ನ ನಾನು ಇಲ್ಲಿ ನಡೆದಿದ್ದಂತ ಎಲ್ಲಾ ಹಿರಿಯರಿಗೆ ಫಸ್ಟ್ ತಮ್ಮ ಮಕ್ಕಳ ಮೇಲೆ ನೀವು ನಿಗಾ ಇಡಬೇಕು. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡಿದಂಗೆ ಸಾಕಷ್ಟು ಈ ಒಂದು ಡ್ರಗ್ಸ್ ಮಾಫಿಯಾದಲ್ಲಿ ಹೆಣ್ಣು ಮಕ್ಕಳು ಸಾಕಷ್ಟು ಈ ಒಂದು ಸೈಬರ್ ಕ್ರೈಮ್ ಅಪರಾಧ ಮುಖಾಂತರ ಸಿಕ್ಕಾಕಂತಿದ್ದಾರೆ. ಯಾಕಂದ್ರೆ ಈ ಒಂದು ಜಾಲ ಹೆಂಗಿದೆ ಅಂದ್ರೆ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಅದು ವರ್ಕ್ ಆಗ್ತದೆ. ಇದನ್ನು ನಾವು ನಿಗಾ ವಹಿಸಿ ಅದನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅದು ವಿಕೋಪಕ್ಕೆ ಹೋಗಿ ಮುಂದೊಂದು ದಿನ ನಮ್ಮ ಮಕ್ಕಳು ನಮ್ಮ ಕೈಗೆ ಸಿಗಲಾರದ ಒಂದು ಪರಿಸ್ಥಿತಿ ಆಗುವಂತಹ ಒಂದು ಸಂದರ್ಭ ಉದ್ಭವ ಆಗಬಹುದು. ಮುಂದೆ ಅಂತ ಏನು ನಾವು ಚುನಾವಣೆ ಅಂತ ಹೇಳ್ತೀವಿ, ಅಂತ ರಾಷ್ಟ್ರೀಯ ಮತದಾರರ ಚುನಾವಣೆಯ ಒಂದು ದಿನಾಂಕವನ್ನ ಇವತ್ತು ನಾವು ಆಚರಣೆ ಮಾಡ್ತೀವಿ. ಮೊದಲು 2011 ಅಥವಾ ಅದಕ್ಕಿಂತ ಮೊದಲು ಇತ್ತೀಚೆಗೆ ಕೂಡ ನಾವು ಚುನಾವಣೆಯನ್ನ ಗಮನಿಸಿದಾಗ ಏನು ಮೆಟ್ರೋಪಾಲಿಟನ್ ಸಿಟೀಸ್ ಇದಾವೆ, ಕೋಲ್ಕತ್ತಾ ಇರ್ಬೋದು, ಬೆಂಗಳೂರು, ಎಲ್ಲ ಪ್ರಜಾತಂತ್ರಕ ಸಂಪ್ರದಾಯಗಳನ್ನು ನಾವು ಏನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ಮತ್ತು ಶಾಂತಿಯುತವಾಗಿ ಚುನಾವಣೆ ನಡೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಈ ಒಂದು ಅವೇರ್ನೆಸ್ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ